ಕ್ಲಬ್ ಗಳಲ್ಲಿ ಡ್ರೆಸ್ ಕೋಡ್ ನೀತಿಯನ್ನು ರದ್ದುಪಡಿಸಲು ಸರ್ಕಾರದ ಚಿಂತನೆ ರಾಜ್ಯದ ಕ್ಲಬ್ ಗಳಲ್ಲಿರುವ ಡ್ರೆಸ್ ಕೋಡ್ ನೀತಿಗೆ ಕೊನೆ ಹಾಡಲು ಸರ್ಕಾರ ಮತ್ತೊಮ್ಮೆ ಪ್ರಯತ್ನವನ್ನ ಮಾಡುತ್ತಾ ಇದೆ ಸದ್ಯ ಸಾಂಪ್ರದಾಯಿಕ ಅಥವಾ ಕ್ಲಬ್ ಶಿಷ್ಟಾಚಾರಕ್ಕೆ ವಿರುದ್ಧವಾಗಿ ಧರಿಸುವಂತಹ ಡ್ರೆಸ್ ಗಳನ್ನ ಬಂದವರಿಗೆ ಪ್ರವೇಶವನ್ನ ನಿರ್ಬಂಧಿಸಲಾಗಿತ್ತು ಈ ನಿಯಮವನ್ನ ತೆಗೆದುಹಾಕಬೇಕೆಂದು ಈ ಹಿಂದಿನ ಸರ್ಕಾರಗಳು ಪ್ರಯತ್ನವನ್ನ ಕೂಡ ಪಟ್ಟಿತ್ತು ಆದರೆ ಪ್ರಯೋಜನವಾಗಿರಲಿಲ್ಲ ರಾಜ್ಯದಲ್ಲಿ 300 ಕ್ಕೂ ಅಧಿಕ ಕ್ಲಬ್ ಗಳಿವೆ ಇವುಗಳಲ್ಲಿ ಬಹುತೇಕ ಕ್ಲಬ್ ಗಳಲ್ಲಿ ಭಾರತೀಯ ಸಂಸ್ಕೃತಿಗೆ ತಕ್ಕಂತೆ ಬಟ್ಟೆಯನ್ನ ಧರಿಸಬಾರದು ಭಾರತೀಯ ಶೈಲಿಯಲ್ಲಿ ಚಪ್ಪಲಿ ಹಾಕಿಕೊಳ್ಳಬಾರದು ಎಂದು ಹೇಳುತ್ತದೆ ನಾವು ಧರಿಸುವ ಬಟ್ಟೆಯ ಬಗ್ಗೆ ಬೇರೆವರು ಏಕೆ ನಿರ್ಬಂಧವನ್ನ ಹೇರಬೇಕು ಧರಿಸುವಂತ ಬಟ್ಟೆ ನಮಗೆ ಒಪ್ಪುವ ರೀತಿ ಇದ್ದರೆ ಸಾಕಲ್ಲವೇ ಎಂಬ ಪ್ರಶ್ನೆಗಳು ಎದುರಾಗಿದ್ದವು ಕ್ಲಬ್ ಗಳಲ್ಲಿ ಅತಿಥಿಗಳ ಡ್ರೆಸ್ ಕೋಡ್ ನೀತಿಯನ್ನ ತೆಗೆದು ಹಾಕಲು ರಾಜ್ಯದ ಕ್ಲಬ್ ಗಳಿಗೆ ನಿರ್ದೇಶನವನ್ನ ನೀಡುವಂತೆ ಸಮಿತಿಯು ರಾಜ್ಯ ಸರ್ಕಾರಕ್ಕೆ ಶಿಫಾರಸನ್ನ ಮಾಡಲು ಯೋಜನೆಯನ್ನ ಮಾಡಿಕೊಂಡಿತ್ತು ಜನರ ಡ್ರೆಸ್ಸಿಂಗ್ನ ಮೇಲೆ ನಿರ್ಬಂಧಗಳನ್ನು ಹೇರುವುದು ನ್ಯಾಯಸಮ್ಮತವಲ್ಲ ಜನರು ಫಾರ್ಮಲ್ ಡ್ರೆಸ್ ಮತ್ತು ಬೂಟ್ಸ್ ಗಳನ್ನು ಧರಿಸಬೇಕೆಂದು ಬಿಜೆಪಿ ನಾಯಕರೊಬ್ಬರು ಹೇಳುತ್ತಾರೆ ಕೋವಿಡ್ ಸೋಂಕು ಕಡಿಮೆಯಾದ ನಂತರ ಸಮಿತಿಯ ಸದಸ್ಯರು ರಾಜ್ಯದಾದ್ಯಂತ ಪ್ರವಾಸವನ್ನು ಮಾಡಲು ಯೋಜಿಸಿದ್ದಾರೆ ನಾವು ಕೆಲವು ಕ್ಲಬ್ಗಳ ವಿರುದ್ಧ ದೂರುಗಳನ್ನು ಕೇಳಿದ್ದೇವೆ 9 ಸದಸ್ಯರನ್ನು ಹೊಂದಿರುವ ಸಮಿತಿಯು ಅನುಮತಿ ಇಲ್ಲದೆ ಬಾರ್ಗಳನ್ನು ನಡೆಸುವುದು ಸೇರಿದಂತೆ ಇತರ ಉಲ್ಲಂಘನೆಗಳನ್ನು ಸಹ ಪರಿಶೀಲನೆ ಮಾಡುತ್ತೇವೆ ನಾವು ಇತರ ರಾಜ್ಯಗಳಲ್ಲಿನ ಕ್ಲಬ್ಗಳು ಅನುಸರಿಸುತ್ತಿರುವ ಉತ್ತಮ ಅಭ್ಯಾಸಗಳನ್ನು ಪರಿಶೀಲನೆಗೆ ಮುಂದಾಗುತ್ತೇವೆ 2013 ರಲ್ಲಿ ಬಿಜೆಪಿ ಆಡಳಿತ ವಲಯದಲ್ಲಿ ಬಿಜೆಪಿ ಶಾಸಕ ಹೇಮಚಂದ್ರ ಸಾಗರ್ ನೇತೃತ್ವದಲ್ಲಿ ಇದೇ ರೀತಿಯ ಸಮಿತಿಯನ್ನ ರಚಿಸಲಾಗಿತ್ತು ಅವರು ಬೆಂಗಳೂರಿನ ಕೆಲವು ಉನ್ನತ ಮಟ್ಟದ ಕ್ಲಬ್ ಗಳಿಗೆ ಭೇಟಿಯನ್ನ ನೀಡಿದ್ರು ರಾಜ್ಯದ ಯಾವುದೇ ಕ್ಲಬ್ ನಲ್ಲೂ ಕೂಡ ಯಾವುದೇ ಡ್ರೆಸ್ ಕೋಡ್ ಇರಬಾರದು ಎಂದು ಶಿಫಾರಸನ್ನ ಮಾಡಿದರು ಯೋಗ್ಯ ಉಡುಪುಗಳನ್ನ ಧರಿಸಿ ಸಾಮಾನ್ಯ ನಾಗರಿಕರಿಗೆ ಪ್ರವೇಶವನ್ನ ಅನುಮತಿಸುವಂತೆ ಅಕಾರಿಗಳಿಗೆ ಶಿಫಾರಸನ್ನ ಮಾಡಿದರು ನಂತರ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರದ ಆಡಳಿತದಲ್ಲಿ ಜಂಟಿ ಶಾಸಕಾಂಗ ಸಮಿತಿಯು ಸಾರ್ವಜನಿಕ ಸ್ಥಳಗಳಿಗೆ ಪ್ರದೇಶದ ಕರ್ನಾಟಕ ನಿಯಂತ್ರಣ ಮತ್ತು ಕ್ಲಬ್ಗಳ ನಿಯಂತ್ರಣ ಮಸೂದೆಯನ್ನು ಸಂಪೂರ್ಣವಾಗಿ ಡ್ರೆಸ್ ಕೋಡ್ ಅನ್ನು ತೆಗೆದುಹಾಕಲು ಪ್ರಸ್ತಾಪಿಸಿತು ಆದರೆ ಇಲ್ಲಿಯವರೆಗೆ ಯಾವುದು ಕೂಡ ಕಾರ್ಯರೂಪಕ್ಕೆ ಬಂದಿಲ್ಲ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ